ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಜಕ್ಕನ್ ಗೌಡ್ರು. ಯಾವ ಪದಾರ್ಥಗಳಲ್ಲಿ ಯಾವ ಯಾವ ವಿಟಮಿನ್ಸ್ಗಳು ದೊರೆಯುತ್ತವೆ ಅಂತೇಳಿ ಬ್ರೀಫಾಗಿ ನೋಡೋಣ ಬನ್ನಿ. ವಿಟಮಿನ್ ಎ, ಮೀನು, ಮೀನಿನ ಎಣ್ಣೆ, ಮೊಟ್ಟೆ, ಪ್ರಾಣಿಗಳ ಯಕೃತ್, ಹಾಲು, ಮೊಸರು, ಬೆಣ್ಣೆ ಹಾಗೂ ಹಸಿರು ತರಕಾರಿಗಳಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತದೆ. ವಿಟಮಿನ್ ಬಿ, ಭತ್ತ, ಗೋಧಿ, ವಟಾಣಿ, ಉದ್ದು, ಮೊಟ್ಟೆ, ಪ್ರಾಣಿಗಳ ಹೃದಯ ಹಾಗೂ ಯಕೃತ್ಗಳಲ್ಲಿ ಹೇರಳವಾಗಿರ್ತದೆ. ವಿಟಮಿನ್ ಸಿ, ಕಿತ್ತಳೆ, ನಿಂಬೆ, ಮೊಸಂಬಿ, ಆಮ್ಲ ಫಲಗಳು, ಟೊಮ್ಯಾಟೊ, ಈರುಳ್ಳಿ, ದ್ರಾಕ್ಷಿ, ಮ್ಯಾಂಗೋ, ಹಾಲು ಹಾಗೂ ಹಸಿರು ತರಕಾರಿಗಳಲ್ಲಿ ದೊರೆಯುತ್ತದೆ. ವಿಟಮಿನ್ ಡಿ, ಫ್ರೀ ಆಗಿ ದೊರೆಯುವಂಥ ವಿಟಮಿನ್ ಅಂದರೆ ವಿಟಮಿನ್ ಡಿ, ಸೂರ್ಯನ ಕಿರಣಗಳು. ಇದಲ್ಲದೆ ಮೊಟ್ಟೆ, ಬೆಣ್ಣೆ ಹಾಗೂ ಎಮ್ಮೆ ಹಾಲುಗಳಿಂದ ಹೇರಳವಾಗಿ ದೊರೆಯುತ್ತದೆ. ವಿಟಮಿನ್ ಇ, ಎಣ್ಣೆ ಬೀಜಗಳು, ಹಸಿರು ತರಕಾರಿ, ಹಸಿ ಮಾಂಸ, ಹಾಲು ಹಾಗೂ ಬೆಣ್ಣೆಗಳಿಂದ ದೊರೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.